ರಂಗೇರಿದ ವಿದ್ಯಾವರ್ಧಕ ಸಂಘದ ಚುನಾವಣೆ ಚುನಾವಣೆಗೆ ಕ್ಷಣಗಣನೆ ಆರಂಭ ಮತ್ತೊಮ್ಮೆ ಅಖಾಡಕ್ಕಿಳಿದು ಅದೃಷ್ಟ ಪರೀಕ್ಷೆಗೆ ಮುಂದಾದ ಬಸಯ್ಯ ಶಿರೋಳ್ ಕರ್ನಾಟಕ ವಿದ್ಯಾವರ್ಧಕ ಸಂಘ ತನ್ನದೇಯಾದ ಇತಿಹಾಸ ಹೊಂದಿದೆ ಸಾಹಿತ್ಯಿಕವಾಗಿ ಶತಮಾನಕ್ಕೂ ಹೆಚ್ಚಿನ ಇತಿಹಾಸ ಹೊಂದಿದ ವಿದ್ಯಾವರ್ಧಕ ಸಂಘ ಹಲವು ದಿಗ್ಗಜರ ಪರಿಶ್ರಮದಿಂದ ಬೆಳೆದು ಹೆಮ್ಮರವಾಗಿದೆ ವಿದ್ಯಾವರ್ಧಕ ಸಂಘ ಅದೆಷ್ಟೋ ಸಾಹಿತಿಗಳಿಗೆ ಸಾಹಿತ್ಯ ಕೃಷಿಗೆ ನೀರೆರೆದು ಪೋಷಿಸಿದೆ ನವೆಂಬರ್ 28 ರಂದು ಸಂಘದ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ನಡೆಯಲಿದ್ದು ಅಧ್ಯಕ್ಷ ಹಾಗೂ ಸದಸ್ಯ ಗಾದಿಗಾಗಿ ತೀವ್ರ ಪೈಪೋಟಿ ನಡೆದಿದೆ ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಪಾಟೀಲ್ ಪುಟ್ಟಪ್ಪನವರಿಗೆ ಎದುರಾಳಿಯಾಗಿದ್ದ ಬಸಯ್ಯ ಶಿರೋಳ್ ಅವರು ಈ ಬಾರಿಯೂ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ಮೂಲಕ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ವಿದ್ಯಾವರ್ಧಕ ಸಂಘದ ಬೆಳವಣಿಗೆ ದೃಷ್ಟಿಯಿಂದ ನಾನು ಸಾಕಷ್ಟು ಯೋಜನೆ ರೂಪಿಸಿದ್ದೇನೆ ಮುಕ್ತ ಸದಸ್ಯತ್ವ ಸಂಘ ಕಟ್ಟಿದವರ ಸ್ಮರಣೆ ಗ್ರಂಥಾಲಯ ಅಭಿವೃದ್ಧಿ ನನ್ನ ಆದ್ಯತೆಯಾಗಿದೆ ಎಂದು ಭರವಸೆ ನೀಡಿದರು ಇದೇ ವೇಳೆ ಮಾತನಾಡಿದ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಟ್ಟಿದ ರಾಹಾ ದೇಶಪಾಂಡೆ ಅವರ ಹೆಸರಿನಲ್ಲಿ ಚಿಕ್ಕ ಮೂರ್ತಿ ಹಾಗೂ ಭವನ ನಿರ್ಮಿಸಲಾಗಿದೆ ಆದರೆ ಮತ್ತೊಬ್ಬರ ಹೆಸರಲ್ಲಿ ದೊಡ್ಡ ಮೂರ್ತಿ ಹಾಗೂ ಭವನ ನಿರ್ಮಿಸಲಾಗಿದೆ ಎಂದು ಪರೋಕ್ಷವಾಗಿ ತಮ್ಮ ಅಸಮಾಧಾನ ಹೊರಹಾಕಿದರು ಈಗ ಹೋದ ಸಲ 2018 ರ ತ್ರೈವಾರ್ಷಿಕ ಚುನಾವಣೆಯಲ್ಲಿ ಪಾಟೀಲ್ ಪುಟ್ಟಪ್ಪನವರ ವಿರುದ್ಧ ನಾನು ಏಕಮೇವ ಅಭ್ಯರ್ಥಿಯಾಗಿ 1228 ಮತಗಳನ್ನು ಗಳಿಸಿದ್ದೆ ನಮ್ಮ ಅವರ ಅಂತರ 400 ಮತಗಳಿದ್ದವು ಈಗ ಮತ್ತೆ 3 ವರ್ಷದ ನಂತರ ಜರತಕ್ಕಂಥ ಇದರಲ್ಲಿ ಮತ್ತೆ ನಾನು ಸ್ಪರ್ಧಿಸುತ್ತೇನೆ ನಾವು ಹೇಳಬೇಕಾದ್ದು 132 ವರ್ಷಗಳ ಸಾಹಿತ್ಯ ಈ ಕನ್ನಡ ವಿದ್ಯಾರ್ಥಿ ಸಂಘದ ಸದಸ್ಯತ್ವ ಸಂಖ್ಯೆಯನ್ನು ಗಣಿಸಿದರೆ ಭಾಳ ವಿಚಿತ್ರ ಅನ್ನಿಸ್ತದೆ ಇದರ ನಂತರ ಪ್ರಾರಂಭವಾದ 25 ವರ್ಷದ ನಂತರ ಪ್ರಾರಂಭವಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರ ಸಂಖ್ಯೆ 300,000 ಹೆಚ್ಚು ಆದರೆ ಇದರ ಸಂಖ್ಯೆ 7,536 ಈ ಮಟ್ಟದ ನೋಡಿದ ಅಷ್ಟು ಮೊಟ್ಟಮೊದಲನೇದು ನಾನು ಅಧ್ಯಕ್ಷನಾಗಿ ಆಯ್ಕೆಯಾದರೆ ನನ್ನದಂಥ ಕೆಲವು ಯೋಜನೆಗಳಿವೆ ಅವುಗಳೆಲ್ಲ ಕಾರ್ಯರೂಪದಲ್ಲಿ ಬರಬೇಕಾದರೆ ಸದೃಢವಾದಂತಹ ಕ್ರಿಯಾಶೀಲವಾದಂತಹ ಪರಿವರ್ತನೆ ಸದಸ್ಯತ್ವದ ಹೆಚ್ಚು ಮುಕ್ತ ಸದಸ್ಯತ್ವವನ್ನು ಕೊಡೋದು ಯಾವ ಈವರೆಗೆ ಶಿಫಾರಸಿನ ಮೇಲೆ ಆಗ್ತಕ್ಕಂಥ ಸದಸ್ಯತ್ವ ಕೊಡೋದು ಅಂತ ತೆಗೋದು ಅದನ್ನು ಮಾಡೋದು ಆನಂತರ ಗ್ರಂಥಾಲಯ ಸುವ್ಯವಸ್ಥಿತ ರೀತಿಯಿಂದಿಲ್ಲ ಆ ಗ್ರಂಥಾಲಯ ಯಾಕಂದರೆ ಇಲ್ಲಿರ್ತಕ್ಕಂಥ ಗ್ರಂಥಾಲಯ ಪುಸ್ತಕಗಳು ಕರ್ನಾಟಕದ ಯಾವ ಭಾಗದಲ್ಲಿ ಸಿಗದಂತಹ ಅಲೋಭ್ಯ ಪುಸ್ತಕಗಳ ಸಂಗ್ರಹ ಇಲ್ಲಿದೆ ಅತಿ ಇದು ಮತ್ತು ಎರಡನೇದು ಪುಣ್ಯಸ್ಮರಣೆ ಕೆಲಸವನ್ನು ಮಾಡಬೇಕು ಕೇವಲ ಇದನ್ನು ಪ್ರಾರಂಭಿಸಿದ ರಾಹಾ ದೇಶಪಾಂಡೆಯವರು ರಾಹಾ ದೇಶಪಾಂಡೆಯವರ ಹೆಸರಲ್ಲೇ ಒಂದು ಸಣ್ಣ ಮೂರ್ತಿ ಮತ್ತು ಸಣ್ಣ ಭವನ ಇದೆ ಆದರೆ ಮತ್ತೊಬ್ಬರ ಹೆಸರಲ್ಲೇ ಒಂದು ದೊಡ್ಡದು ಮಾಡಿಕೊಂಡ್ರು ಈ ಪುಣ್ಯ ಅದನ್ನು ಕಟ್ಟಿದವರಲ್ಲಿ ಈ ಆಲೂರು ವೆಂಕಟರಾಯರು ಮತ್ತು ದರಾ ಬೇಂದ್ರೆಯವರಿದ್ದರು ಅವರಿಬ್ಬರ ಹೆಸರಲ್ಲೇ ಟ್ರಸ್ಟ್ಗಳಾಗಿವೆ ಅದಕ್ಕೆ ಕಟ್ಟಿದಂಥ ಉಳಿಕೆದು ಶ್ರೀರಂಗರವರಾಗಲಿ ಶ್ರೀನಿವಾಸ ಹಾವನೂರಾಗಲಿ ಹೊಸಕೇರಿ ನಾರಾಯಣಾಚಾರ್ಯರಾಗಲಿ ಇಂಥವರನ್ನು ಸ್ಮರಣೆ ಮಾಡಬೇಕು ಆ ದೃಷ್ಟಿಯಿಂದ ನಾವು ಏನು ವಿಚಾರ ಇದೆ ಅಂದರೆ ಯಾರು ಸಂಸ್ಥೆಯ ಸಲ ದುಡಿದಿದ್ದಾರೋ ಅವರೆಲ್ಲರ ಹೆಸರಲ್ಲಿ ಒಂದು ಸ್ಮರಣೆಯಾಗಿ ಗ್ರಂಥ ಮಾಡಬೇಕು